सर्पसंबंध ತಾಯಿ ನೀನು ಬಾಯಿ ಬಿಟ್ಟು ಹೇಳದೆ ಹೋದ್ರು ನಿನ್ನ ಮನಸ್ಸಿನ ವೇದನೆಗಳು ನಮಗೆ ಅರ್ಥ ಆಗುತ್ತೆ ಹತ್ತಾರು ಸಮಸ್ಯೆಗಳು ನಿನ್ನ ಬೆನ್ನಿಗೆ ಬಿದ್ದಿವೆ ಆದರೆ ಆ ಸಮಸ್ಯೆಗಳನ್ನು ಗೆಲ್ಲೋ ಶಕ್ತಿನ ಕೂಡ ಆ ಶಿವ ನಿನಗೆ ಕೊಟ್ಟಿದ್ದಾನೆ ಚಿಂತಿಸಬೇಡ ತಾಯಿ ಆ ಶಿವ ನಿನ್ನ ಬೆನ್ನ ಹಿಂದೆ ಇದ್ದು ನಿನಗೆ ಬೆಂಗಾವಲಾಗಿದ್ದಾನೆ ಎಲ್ಲ ಒಳ್ಳೆಯದಾಗುತ್ತೆ ಸಂತೋಷ ಸ್ವಾಮಿಗಳೇ ನಾನು ನಿಮ್ಮನ್ನ ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ನೀವೇನ ಇಲ್ಲಿ ತಾಯಿ ಶಿವನ ಆರಾಧಕರಾದ ನಾವು ಸದಾ ಲೋಕ ಸಂಚಾರಿಗಳು ನಿಮ್ಮಂತ ಶಿವನ ಭಕ್ತರನ್ನ ಭೇಟಿ ಮಾಡಿ ಬದುಕಿನ ಬವಣೆಯಲ್ಲಿ ನೊಂದು ಬೆಂದಿರುವ ಜೀವಗಳಿಗೆ ಸ್ವಾಂತನ ಹೇಳಿ ಅವರನ್ನ ಬದುಕಿನ ಬೆಳಕಿನ ಭರವಸೆಯಡೆಗೆ ಕರೆದೊಯ್ಯುವ ಕಾಯಕ ನಮ್ಮದು ಎಲ್ಲೆಂದರೆ ಅಲ್ಲಿ ಹೇಗೆಂದರೆ ಹಾಗೆ ಸದಾ ಸಂಚರಿಸುತ್ತಿರುವವರು ನಾವು ಅದೇನ್ ಹೇಳಿದ್ನು ಒಂದು ಮನ ಉತ್ತ ಮಾತಾಡ್ದ ನನಗೆ ಒಂದು ಅರ್ಥ ಆಗಲಿಲ್ಲ ಇವಳು ಖುಷಿನಂತೆ ಖುಷಿ ತೆಗೆದುಕೋ ಈ ಪ್ರಸಾದ ಯಾವುದೋ ದುಷ್ಟಶಕ್ತಿಗಳು ನಿನ್ನ ಬೆನ್ನ ಹಿಂದೆ ಬಿದ್ದಿವೆ ಆದರೆ ಆ ಶಿವನ ಅನುಗ್ರಹ ನಿನ್ನ ಮೇಲೆ ಇರೋದ್ರಿಂದ ನಿನಗೆ ಯಾವ ತೊಂದರೆನೂ ಇಲ್ಲ ನೀನು ನಿಶ್ಚಿಂತೆಯಿಂದ ಇರು ನಿನಗೆ ಯಾವ ತೊಂದರೆನೂ ಆಗಲ್ಲ ನಾವಿನ್ನು ಬರ್ತೀವಿ ಆಯ್ತು ಸ್ವಾಮಿಗಳೇ ಹೋಗ ಬನ್ನಿ हंगदू नम केशव आशीर्वाद वर्ण नाविबू इष्ट बेग आत्मीयर आती अंदे नीनवत्तु ನನಗ ಆ ರೀತಿ ಸಿಕ್ಕಿದ್ದು
ಮೇಲೆ ಕಂಡಿಲ್ವೇನ್ರಿ ನಿಮ್ಗೆ ಯಾವ ಕಡೆಯಿಂದ ಬರಬೇಕು ಅಂತ? ರೈಟ್ ಅಂತ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಬರಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನಿಮ್ಮಂತವ್ರಿಗೆ ಲೈಸೆನ್ಸ್ ಕೊಟ್ಟಿದಾರಲ್ಲ ಅವ್ರಿಗೆ ಹೋಗಿಬೇಕು. ಸುಮ್ನರೆ ಸಾಕು, ಕಾರಲ್ಲಿ ಬರ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ತಲೆನೇ ನಿಲ್ಲಕ್ಕಿಲ್ಲ. ಏ ಇದನ್ನೆಲ್ಲ ಯಾರು ಹೇಳ್ತಿದ್ರ ನೀವು? ನೀವು ತಪ್ಪ ಬಿಟ್ಟು ನನಗೆ ಹೇಳ್ತಿದ್ದೀರ ನೋಡಿ, ಅದೆಲ್ಲ ಸರಿ ಇರಲ್ಲ. ಏನ್ರಿ ರೀ ಸುಮ್ನೆ ಹೋಗ್ರಿ, ಭಯ ಬಂದಂಗೆಲ್ಲ ಮಾತಾಡ್ತಿದ್ದೀರಲ್ಲ ಹೋಗ್ರಿ. ಏನ್ ಸರ್, ನೀವು ನಮ್ ಗಾಡಿನಲ್ಲೇ ಬಂದ್ಬಿಟ್ಟು ನಮ್ಗೆ ಇದನ್ನ ನೋಡ್ತೀರಲ್ಲ ಸರ್, ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ನಮ್ಗೆ ತುಂಬಾ ಬೇಕಾದವ್ರು, ನೀನ್ ದುಡ್ಡು ತಗೊಂಡು ಹೋಗಪ್ಪ, ನೀನು ಹೋಗಪ್ಪ. ಮನೇಲಿ ಹೇಳಿದ್ರು, ನಾನೇ ಮರ್ತ್ಬಿಟ್ಟಿದ್ದೆ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ? ನಾನು ಗೊತ್ತಾಗ್ಲಿಲ್ವಾ? ನೆನಪು ಮಾಡ್ಕೊಳ್ಳಿ, ನಾನು ಯಾರು ಅಂತ ನೆನಪು ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು. ಈ ಹಿಂದೆ ನಿಮ್ಮನ್ನ ನೋಡಿರೋ ನೆನಪಿಲ್ಲ. ನೋಡಿದ್ರೆ ತಾನೇ ಗೊತ್ತಾಗೋದು. ಸುಮ್ಮನೆ ತಮಾಷೆ ಮಾಡಿದೆ. ನಾನು ಋಷಭ್ ಅಂತ, ನಿಮ್ಮ ಇಂದ್ರಾಣಿ ಅತ್ತೆ ಇದಾರಲ್ಲ ಅವ್ರ ತಮ್ಮ. ಓ ಸಾರಿ ಸರ್, ಮಾವ ನಿಮ್ಮ ಬಗ್ಗೆ ಹೇಳಿದ್ರು, ಮರ್ತೋಗಿದ್ದೆ. ಪರವಾಗಿಲ್ಲ ಬಿಡು ಬಸವ. ಅಲ್ಲಲ್ಲ ಬರೋಣ. ಮತ್ತೆ ನೀವು ಯಾವ ಕಡೆ ಹೊರಟ್ರಿ? ನಾನು ನಿಮ್ಮನೆ ಕಡೆನೆ ಹೊರಟಿದ್ದೆ, ನಿಮ್ಮನ್ನೆ ನೋಡೋಕೆ. ಹೌದಾ? ಸರಿ, ಹಾಗಾದ್ರೆ ಬನ್ನಿ, ಕಾರಲ್ಲೇ ಮಾತಾಡ್ತಾ ಹೋಗ. ಆಯ್ತು. ರಿಷಭ್ ಬನ್ನಿ. ಬಂದೆ. ಹುಡುಕ್ತಿದ್ದ ಬಳ್ಳಿ ಕಾಲಿಗೆ ಸುತ್ಕೊಂಡಂಗಾಯ್ತು. ಬರಣ, ನೀನು ಸಿಕ್ಕಾಗೆ ಆ ಕನ್ನಿಕಾನು ಸಿಕ್ಬಿಟ್ರೆ. ರಾಗಿಣಿ, ಆಟೋ ತರ್ತೀನಿ ಅಂತ ಹೋದೋನು ಪತ್ತೇನೆ ಇಲ್ವಲ್ಲೇ? ಕಾರಿಗಿರಿ ತಪ್ಪಿಸ್ಕೊಂಡ್ಬಿಟ್ನೋ ಹೆಂಗೆ? ಇಲ್ಲ ಅಜ್ಜಿ, ನಾನು ಕೇಶವ ಈ ದಾರಿ ಸುಮಾರು ಸಲ ಬಂದಿದೀವಿ, ಅವನಿಗೆ ಗೊತ್ತಾಗುತ್ತೆ, ಬರ್ತಾನೆ ಇರಿ. ಅಯ್ಯೋ, ಇನ್ ಯಾವಾಗ ಬರ್ತಾನೆ? ಇಟ್ಟೊತ್ತಾಯ್ತು. ಯಾಕೆ ಋಷಭ ಅವ್ರೆ, ಏನಾಯ್ತು? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ನನಗೆ ತುಂಬಾ ಬೇಕಾದವ್ರು ಇಲ್ಲೇ ಇದಾರೆ, ಅವ್ರು ನಾನು ಮಾತಾಡಿಸ್ಬೇಕು. ಒಂದ್ ನಿಮಿಷ ಕಾರ್ ನಿಲ್ಸಿ ಬಣ್ಣ, ಒಂದ್ ನಿಮಿಷ ಕಾರ್ ನಿಲ್ಸಿ. ನೀವಿಲ್ಲೇ ರೀ, ನಾನು ಬರ್ತೀನಿ.